ಕಾಂಗ್ರೆಸ್ ಜೆಡಿಎಸ್ ಕಳಗಕ್ಕೆ ಕಮಲ ನಾಯ್ಕ ಎಂಟ್ರಿ ಕೃಷ್ಣ ನಾಯ್ಕ ಬಿಜೆಪಿ ಸೇರ್ಪಡೆ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಅನಿಲ್ ಜೈಪ್ರಕಾಶ್ ಬಿಜೆಪಿ ನಡುವಿನ ಕಾಳಗದಲ್ಲಿ ಗೆಲ್ಲೋದು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರಾಜಕಾರಣ ದಿನಕ್ಕೊಂದು ಕ್ಷಣಕ್ಕೊಂದು ದಿಕ್ಕು ಬದಲಾಗ್ತಿರುತ್ತೆ ಪಾರ್ಟಿ ನಂದೇ ನಾವೇ ಎಂದವರೆಲ್ಲ ಟಿಕೆಟ್ ಸಿಗದೆ ಪ್ರಕಾರ ಪಕ್ಷಾಂತರ ಮಾಡ್ತಾರೆ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರ ಎಸ್ ಟಿ ಮಿಸ್ಲು ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ನ ಅನಿಲ್ ಚಿಕ್ಮಾದು ಅಲ್ಲಿ ಶಾಸಕರು ಜೆ ಡಿ ಎಸ್ನಿಂದ ಮಾಜಿ ಶಾಸಕ ಚಿಕ್ಕಣ್ಣವರ ಪುತ್ರ ಜಯಪ್ರಕಾಶಗೆ ಟಿಕೆಟ್ ಫಿಕ್ಸ್ ಹೀಗಾಗಿ ನಾಯಕ ಜೋರಾಗಿ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಹೆಸರು ಮಾಡಿಕೊಂಡು ಜನಗಿನ ಸೇರಿಸ್ಕೊಂಡು ಇಡ್ತಾ ಹೊಂದಿದ್ದರು ಜೆ ಡಿ ಎಸ್ ಟಿಕೆಟ್ ಆಗಿಬಿಡುತ್ತೆ ಇವರಿಗೆ ಅಂತಿತ್ತು ಯಾಕೋ ಆ ಲಕ್ಷಣ ಕಾಣ್ತಿಲ್ಲ ಅಂದಾಗ ಅವರು ಬಿ ಜೆ ಪಿ ಕಡೆ ಜಿಗ್ದಿದ್ದಾರೆ ಈಗ ಎಚ್ ಡಿ ಕೋಟೆಯಲ್ಲಿ ಬಿಜೆಪಿಗೆ ಒಂದು ರೀತಿ ಹಾನಿ ಬಲ ಬಂದಾಗ ಬಂದೈತೆ ಕೃಷ್ಣ ನಾಯಕ್ ಈಗ ಕೃಷ್ಣ ನಾಯಕ್ ಬಿ ಜೆ ಪಿಗೆ ಬಂದಿರೋ ಕಾರಣ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ತ್ರಿಕೋನ ಸ್ಪರ್ಧೆಗೆ ಕ್ಷೇತ್ರ ಕಾರಣ ಆಗ್ತಾಯಿದೆ ಮತ್ತೊಂದು ಕಥೆ ಅಂದ್ರೆ ಬಿಜೆಪಿ ಹೈಕಮಾಂಡ್ ಕೂಡ ಕೃಷ್ಣಾ ನಾಯಕ್ ಬಿಜೆಪಿ ಸೇರ್ಪಡೆಯಿಂದ ಈ ಕ್ಷೇತ್ರವನ್ನ ಗೆಲ್ತೀವಿ ಅನ್ನೋ ಉಮ್ಮ ಬಂದಿದೆ ಜೊತೆಗೆ ಕಾಂಗ್ರೆಸ್ ಜೆಡಿಎಸ್ ಕೂಡ ಒಂದ್ ರೀತಿ ದಿಗ್ಲು ಏನಾಗುತ್ತೆ ಅನ್ನೋ ಲೆಕ್ಕಾಚಾರ ಈಗ ಪಕ್ಷಾಂತರ ಯಾವ ಮಟ್ಟಿಗೆ ಲೆಕ್ಕಾಚಾರನ ಉಲ್ಟಾ ಪಲ್ಟಾ ಮಾಡ್ತವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಚ್ ಡಿ ಕೋಟೆ ಎಚ್ ಡಿ ಕೋಟೆಯಲ್ಲಿ ಬಿಜೆಪಿ ಮೂರನೇ ಪ್ಲೇಸ್ ಆಗದೇ ಇಲ್ಲ ಅನ್ನೋ ಲೆಕ್ಕಾಚಾರ ಇತ್ತು ಆದ್ರೆ ಬಿಜೆಪಿಗೆ ಅಂತ ಒಂದು ಮೂವತ್ ಸಾವಿರ ವೋಟ್ ಇತ್ತಲ್ಲಿ ತರ್ಟಿ ತರ್ಟಿ ಫೈವ್ ತೌಸಂಡ್ ವೋಟ್ಸ್ ಇದೆ ಅಲ್ಲಿ ಡಿ ಕೋಟೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಆದ್ರೆ ನೀವು ಹಿಂದೆ ಯಾವ್ದೇ ತಕ್ಕೊಂಡ್ರು ಬಿಜೆಪಿ ಮೂವತ್ತ್ ಮೂವತ್ತೈದು ಸಾವಿರ ಸುಮ್ ಕ್ಯಾಂಡಿಡೇಟ್ಬಿಟ್ಟು ಕೈ ಮುಖ ಬಂದ್ರು ಕಾಸ್ ಒಂದ್ ರೂಪಾಯಿ ಕಾಸ್ ಕೊಟ್ಟಿಲ್ಲ ಆದ್ರೂ ಮೂವತ್ತ್ ಮೂವತ್ತೈದು ಸಾವಿರ ಜನ ಎಚ್ ಡಿ ಕೋಟೆಯಲ್ಲಿ ವೋಟ್ ಆಗ್ತಿರಲ್ಲಿ ಈ ಕೃಷ್ಣಾ ನಾಯಕ ಎಲ್ಲಾ ರೀತಿಯಲ್ಲೂ ಬಲ ಹಣ ಬಲ ಈ ಸಂಘಟನೆ ಲೆಕ್ಕಾಚಾರ ಇಲ್ಲ ಈಗ ಕೃಷ್ಣಾ ನಾಯಕ ಪ್ಲಸ್ ಬಿಜೆಪಿ ಫಲಿತಾಂಶ ಮಾಡ್ತೀವಿ ಅನ್ನೋ ಲೆಕ್ಕಾಚಾರಕ್ಕಿದ್ದಾರೆ ಹೇಗೆ ಕೃಷ್ಣ ರಾಜ ನಾವು ಗೆದ್ದೆ ಗೆಲ್ತೀವಿ ಚಾಮರಾಜ ಗೆದ್ದೆ ಗೆಲ್ತೀವಿ ಅಂತ ಇದು ಕೂಡ ಎಚ್ ಡಿ ಕೊಟ್ಟು ರಿಸಲ್ಟ್ ಆಗತ್ತೆ ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಮೊನ್ನೆ ಇವರು ಸೇರ್ಪಡೆ ಅಂತ ಬಂದಿದ್ದಾರೆ ಒಂದ್ ರೀತಿ ಲೆಕ್ಕಾಚಾರ ನಡೀತಾ ಇದೆ ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೋತಾರೆ ಕ್ಯಾಂಡಿಡೇಟ್ ಮತ್ತೆ ಪಾರ್ಟಿ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ ಕೃಷ್ಣಾನಾಯಕ ಅವರ ಶಕ್ತಿ ಎಷ್ಟರ ಮಟ್ಟಕ್ಕೆ ಬಳಕೆ ಆಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ ಅಂತಿದೆ ಈ ರೀತಿ ಇನ್ನತ್ತು ದಿನಗಳಲ್ಲಿ ಸರಿ ಸುಮಾರು ಐವತ್ತರಿಂದ ಅರವತ್ತು ಕ್ಷೇತ್ರದ ಫಲಿತಾಂಶವನ್ನು ಉಲ್ಟಾ ಪಲ್ಟಾ ಮಾಡೋ ಸನ್ನಿವೇಶ ನಡೀತವೆ ಎಲ್ಲ ಬಂಡಾಯ ಎಲ್ಲ ಬಂಡಾಯ ಈಗ ಸಾವ್ದಿನಲ್ಲಿ ಸೌರವ್ ಚೋಪ್ರಾ ಅವ್ರ ತಂದೆ ಐವತ್ತಾರು ಸಾವಿರ ಓಡ್ ತಕೊಂಡ್ ಆರ್ ಸಾವಿರ ಓಟಲ್ ಸೋತಿದ್ರು ಬಿಜೆಪಿ ಆನಂದ್ ಮಾಮನಿ ಅಪೋಸಿಟ್ ಬಂಡಾಯ ಕಾಂಗ್ರೆಸ್ ಟಿಕೆಟ್ ಕೇಳ್ತಾ ಇದ್ರು ಇಂಡಿಪೆಂಡೆಂಟ್ ಅಷ್ಟು ಓಟ್ ತಗೊಂಡಿದ್ರು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಮೂವತ್ತು ಸಾವಿರ ಓಡ್ತಕ್ಕಂಥ ವಿಶ್ವಾಸ ವೈದ್ಯಕ ಟಿಕೆಟ್ ಕೊಟ್ಟರು ಈಗ ಅವ್ರ ಮಗ ಆನ ಏನು ಆನಂದ್ ಚೋಪ್ರಾ ಅವ್ರ ಮಗ ಸೌರವ್ ಚೋಪ್ರಾ ಚೋಪ್ರಾ ಇಂಡಿಪ ಜೆಡಿ ಎಸ್ ಹೋಗ್ತಾವ್ರೆ ಎಸ್ ಸೊ ಹಿಂಗೆ ಈ ಲೈಕ್ ಈ ತರ ಸರಿಸುಮಾರು ಸುಮಾರು ಐವತ್ತರಿಂದ ಅರವತ್ತು ಕ್ಷೇತ್ರದ ಫಲಿತಾಂಶ ಏರುಪೇರ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಬದಲಾವಣೆ ಆಗೋದೇನ್ ಬೇಕಾದ್ರ ಲೈಕ್ ಹಂಗೆ ಎಚ್ ಡಿ ಕೊಟ್ಟಿದ್ದು ಹೊಂಗೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅಂತ ಇತ್ತು ಕಾಂಗ್ರೆಸ್ ಅವ್ರು ಆರಾಮಾಗೇ ಇದ್ರು ಈ ಕೃಷ್ಣಾ ನಾಯ್ಕ ಪ್ಲಸ್ ಬಿಜೆಪಿ ಬಿಜೆಪಿ ಕೂಡ ಪೈಪೋಟಿಗ್ ಬನ್ನಿ ನಿಂತ್ಕೊಂಡೈತಿ ಸೊ ಇದು ಒಂದ್ ರೀತಿ ಕಾಂಗ್ರೆಸ್ ಗೆ ಪಾಸಿಟಿವ್ ಆಗ್ ಹೋಗ್ತಾನೆ ಯಾಕಂದ್ರೆ ಕೃಷ್ಣ ನಾಯ್ಕ ಜೆಡಿಎಸ್ ನಲ್ಲಿ ಟಿಕೆಟ್ ಅಂಕಿಯಾಗಿದ್ರು ಸೊ ಈಗ ರೆವಲ್ ಆಗಿ ಬಿಜೆಪಿ ಹೋಗಿದ್ರಿಂದ ಜೆಡಿಎಸ್ ನ ಮಾತ್ರ ಸ್ವಲ್ಪ

ಇನ್ ಹತ್ತು ದಿನಗಳಲ್ಲಿ ಐವತ್ತರವತ್ತು ಕ್ಷೇತ್ರ ಚಿತ್ರಣ ಚೇಂಜ್ ಆಗಬಹುದು ಚಿತ್ರಣ ಚಿತ್ರಣನೂ ಆಗತ್ತೆ ಚಿತ್ರಣ ಚೇಂಜ್ ಆಗತ್ತೆ ವೀಕ್ಷಕರು ನಿಮ್ ಪ್ರಕಾರ ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ಯಾರ್ ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿ ನ ಜೆಡಿಎಸ್ ತಾವೇನ್ ಹೇಳ್ತೀರಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ